ಬೆಂಗಳೂರಿನ ಆನೇಕಲ್ ಪಟ್ಟಣದ ಸರ್ಕಾರಿ ಆಸ್ಪತ್ರೆಯಲ್ಲಿ 10 ಹಾಸಿಗೆಗಳ ಐಸಿಯು ಘಟಕವನ್ನು ನಿನ್ನೆ ಉದ್ಘಾಟಿಸಲಾಯಿತು. ಎಜಿಐ ಮಿಲ್ಟೆಕ್ ಕಂಪನಿ ವತಿಯಿಂದ 1.25 ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಅತ್ಯಾಧುನಿಕ ಐಸಿಯು ಘಟಕ ನಿರ್ಮಿಸಲಾಗಿದೆ. ಎಜಿಐ ಮಿಲ್ಟೆಕ್ ಕಂಪನಿಯ ಸಿಇಒ ರಾಜನ್ ಅಗರ್ವಾಲ್ ಹಾಗೂ ವ್ಯವಸ್ಥಾಪಕ ನಿರ್ದೇಶಕ ರವೀಂದ್ರನಾಥ್ ಈ ಘಟಕಕ್ಕೆ ಚಾಲನೆ ನೀಡಿದರು. ಸರ್ಕಾರಿ ಆಸ್ಪತ್ರೆಗೆ ಅತ್ಯಾಧುನಿಕ ಐಸಿಯು ಘಟಕವನ್ನು ನೀಡುತ್ತಿರುವುದು ಸಂತಸವನ್ನುಂಟು ಮಾಡಿದ್ದು, ಬೆಂಗಳೂರಿನ ಗ್ರಾಮೀಣ ಭಾಗದಲ್ಲಿ ವಿಶ್ವಸ್ತರದ ವೈದ್ಯಕೀಯ ಮೂಲಸೌಕರ್ಯ ಒದಗಿಸುವುದು ನಮ್ಮ ಮೂಲ ಉದ್ದೇಶವಾಗಿದೆ ಎಂದರು. ಲುಕಿಂಗ್ ಆಟ್ ದ ಸಮ್ ಆಫ್ ದ ಎಕ್ಸ್ಪರ್ಟ್ಸ್ ವಿಚ್ ಆರ್ ದೇ ಸೇಯಿಂಗ್ ದಟ್ ದ ಕೋವಿಡ್ ಥರ್ಡ್ ವೇವ್ ಮೇ ಆಲ್ಸೋ ಕಮ್, ಸೊ ಟು ಹೆಲ್ಪ್ ಪೀಪಲ್ ವಿ ಆರ್ ಡೊನೇಟಿಂಗ್ ದಿಸ್ ಐಸಿಯು ಸೆಂಟರ್ ಸೊ ದಟ್ ದ ಸೊಸೈಟಿ ಅಟ್ ಲಾರ್ಜ್ ಶುಡ್ ಗೆಟ್ ಎ ಬೆಟರ್ medical facilities. This facility is 1.25 crore and the all equipment which has been put up here is coming from the one of the best companies and ale bandaga ravindranath AGI miltech company 21 varshagalinda satatvagi csr adiyalli samaja seve karyagalannu maadikondu bandide. covid sambhavya 3ne ale gamanadalli irisikondu 10 icu hasige saulabhyavannu dorakisikottiddeve ento helidaru. ಈ ಒಂದು ಯೂನಿಟ್ನ ಬೆಲೆ 1.5 ಕೋಟಿ ಅಷ್ಟಾಗಿದೆ. ಈ ಎಕ್ವಿಪ್ಮೆಂಟ್ಸು ನಾವು ಎಲ್ಲ ಬೆಸ್ಟ್ ಆಫ್ ದ ಮ್ಯಾನುಫ್ಯಾಕ್ಚರ್ಸಿಂದ ತಂದು ಕೊಡ್ತಾ ಇದ್ದೀವಿ, ಫಿಲಿಪ್ಸ್, ಸೀಮೆಂಟ್ಸ್ ಈ ಥರ ಕಂಪನಿನಲ್ಲಿ. ನಾವು DHO ಅವ್ರನ್ನ ಅಪ್ರೋಚ್ ಮಾಡಿ ಈ ಥರ ನಾವು ಮಾಡಬೇಕು ಅಂತ ಉದ್ದೇಶ ಇದೆ ಅಂತಂದಾಗ ಅವರು ನಾವು ಸ್ಟಾಫು ಮತ್ತು ಮೇಂಟೆನೆನ್ಸ್ ಎಲ್ಲ ನಾವು ನೋಡ್ಕೊಳ್ತೀವಿ ಅಂತ ಅಶ್ಯೂರೆನ್ಸ್ ಕೊಟ್ಟಿದ್ದಾರೆ. ಆ ಒಂದು ಅಶ್ಯೂರೆನ್ಸ್ ಬೇಸ್ ಮೇಲೆ ನಾವು ಈ ಒಂದು ಕಾರ್ಯಕ್ರಮನ ಮಾಡಿ